ಕನ್ನಡ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಪ್ರತಿಯೊಬ್ಬರಿಗೂ ಒಂದು ಮಹತ್ವಾಕಾಂಕ್ಷೆ, ಎಲ್ಲರೂ ನನ್ನ ಮಾತು ಕೇಳಬೇಕು, ನಮಗೆ ಗೌರವ ಆಧಾರಗಳನ್ನು ನೀಡಬೇಕು, ನನ್ನ ಮಾತು ನಡೀಬೇಕು, ನನ್ನ ವ್ಯವಸ್ಥೆ ವಿಚಾರ ಎಲ್ಲರೂ ಸಹ ಅನುಸರಿಸಬೇಕು, ಈ ಇತ್ಯಾದಿ ವಿಷಯಗಳು ಅವರ ಮನಸ್ಸಿನಲ್ಲಿ ಬಹಳಷ್ಟು ಇರ್ತದೆ. ನೋಡಿ, ಮಾತು ಕೇಳಬೇಕು ಅಥವಾ ಮಾತನ್ನು ನಡೆಸಬೇಕು ಅಥವಾ ಅವ್ರಿಗೆ ಗೌರವ ಸೂಚಿಸಬೇಕಂದ್ರೆ ಅವ್ರಿಗೆ ಆದಂಥ ಯೋಗ ಯೋಗ್ಯತೆಗಳು ಅನಿವಾರ್ಯವಾಗಿ ಬೇಕಾಗಿರುತ್ತೆ. ಅವರ ಒಂದು ಶ್ರಮನೋ, ಅವರ ಒಂದು ಜೀವನದ ದಾರಿನೋ, ಅಥವಾ ಅವರ ಒಂದು ಬದುಕಿನ ಲಕ್ಷಣನೋ, ಹಾಗೆ ಅವರಿಂದ ಪಡ್ಕೊಂಡಿರ್ತಕ್ಕಂಥ ಒಂದು ಗುಣಧರ್ಮಗಳನ್ನು ಇರ್ಬೋದು, ಎಲ್ಲವೂ ಸಹ ಸಮಾಜ ಅನುಕರಣೆ ಮಾಡುತ್ತೆ, ನೋಡುತ್ತೆ, ವ್ಯವಸ್ಥೆ ಮಾಡುತ್ತೆ. ಎಲ್ಲ ಯೋಗ ಯೋಗ್ಯತೆಗಳಿದ್ದೂ ಕೂಡ ಯಾರೂ ಸಹ ನಿಮ್ಮನ್ನು ಗೌರವ ಕೊಡೋದಿಲ್ಲ, ನಿಮ್ಮನ್ನು ಒಂದು ರೀತಿಯಲ್ಲಿ ತುಚ್ಛವಾಗಿ ನೋಡ್ತಕ್ಕಂಥ ಒಂದು ಸ್ವಭಾವ, ನಿಮ್ಮ ವ್ಯವಸ್ಥೆಯನ್ನು ಕಡೆಗಣಿಸ್ತಕ್ಕಂಥದ್ದು, ಸ್ವಂತದವರೇ ನಿಮಗೆ ಒಂದು ರೀತಿಯಲ್ಲಿ ಅಸಡ್ಡೆಯಾಗಿ ಅಸಹ್ಯಕರವಾಗಿ ನೋಡ್ತಕ್ಕಂಥದ್ದು, ಇದನ್ನು ಹೊರತುಪಡಿಸಿ ಕೆಲವೊಬ್ಬರು ನಿಮ್ಮ ಮುಖ ನೋಡಿದ ತಕ್ಷಣ ಸಿಂಡರ್ಸ್ಕೊಂಡು ಹೋಗ್ತಕ್ಕಂಥದ್ದು, ಯಾವುದೇ ರೀತಿಯಲ್ಲಿ ನಿಮಗೆ ಒಂದು ಉತ್ಪ್ರೇಕ್ಷೆಗಾಗಲೋ ಅಥವಾ ಏನೋ ಒಂದು ತೋರಿಕೆಗಾಗಿಯೂ ಸಹ ಗೌರವ ಕೊಡದೇ ಇರತಕ್ಕಂಥ ಸ್ಥಿತಿಗತಿಗಳು ಇರ್ತದೆ. ಹಾಗೆ ನೀವು ಸಹಜವಾಗಿ ಕಾರ್ಯೋನ್ಮುಖರಾಗಿರ್ತೀರ, ಕೆಲಸ ಮಾಡಿರ್ತೀರ, ಪರಿಶ್ರಮ ಪಡ್ತೀರಾ, ನಿಮ್ಮ ಒಂದು ಕೈ ಕೆಳಗಡೆ ಒಂದು 10-6 ಜನ ಕೆಲಸಗಾರ ಇರ್ತಾರೆ, ಅವರೂ ಸಹ ನಿಮ್ಮ ಮಾತು ಕೇಳೋದಿಲ್ಲ, ನಿಮ್ಗೆ ಗೌರವವನ್ನು ಕೊಡೋದಿಲ್ಲ. ನೋಡಿದ್ರೆ ದೊಡ್ಡ ಸ್ಥಾನ, ದೊಡ್ಡ ಅಧಿಕಾರಿ, ಪ್ರಯೋಜನ ಏನು ಬಂತು? ಏನೂ ಇಲ್ಲ. ಅದೇ ರೀತಿಯಾಗಿ ಮನೆಗೆಲ್ಲ ಮಾಡ್ತಾ ಇರ್ತೀರ, ಮನೆಗೆ ವ್ಯವಸ್ಥೆ ಪ್ರಕಾರ ನಡ್ಕೊಂಡು ಹೋಗ್ತೀರಾ, ಬೇಕು ಬೇಡ ದುಃಖ ದುಮ್ಮಾನ ಆಶೋತ್ತರಗಳನ್ನೆಲ್ಲ ಪೂರೈಸ್ಕೊಂಡು ಮುಂದೆ ಹೋಗ್ತಾ ಇದ್ದೀರ, ಮನೆಯವರು ನಿಮಗೆ ಕಿಮ್ಮತ್ತು ಕೊಡೋದಿಲ್ಲ. ಹೊರತುಪಡಿಸಿ ಸ್ನೇಹಿತರು, ಬಂಧುಗಳು, ಬಳಗದವರು ಎಲ್ಲರೂ ಸಹ ನಿಮ್ಮನ್ನು ನೋಡಿ ಒಂದು ರೀತಿಯಲ್ಲಿ ತುಚ್ಛವಾಗಿ ನೋಡ್ಬೋದು, ಅಸಹ್ಯಕರವಾಗಿ ಮಾತಾಡ್ಬೋದು, ನಿಮ್ಮ ವಿರುದ್ಧ ಒಂದೊಂದು ರೀತಿಯಲ್ಲಿ ಒಂದೊಂದು ಊಹಾಪೋಹಗಳ ಕಥೆಗಳನ್ನೇ ಸೃಷ್ಟಿ ಮಾಡ್ಬೋದು. ಇಲ್ಲಿ ಶತ್ರು ಪೀಡೆ ಎಷ್ಟು ಅಷ್ಟೇ ಉದಾಸೀನತೆ ಅನ್ನೋದು ಅಷ್ಟೇ ದಾರಿದ್ರ್ಯ ಅಂತ ಹೇಳ್ತೀವಿ. ಮನುಷ್ಯನಿಗೆ ಒಂದು ರೀತಿಯಲ್ಲಿ ಬಯಕೆ, ಏನೋ ಒಂದು ಆಗಬೇಕು, ಏನೋ ಒಂದು ನಡೀಬೇಕು, ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ನೋಡಬೇಕು ಎಂಬತಕ್ಕಂಥದ್ದು, ಇವೆಲ್ಲ ಬಯಕೆ ಬೇಗುದಿಗಳಲ್ಲಿ ತಲಮಳ ಮಾಡ್ತಾ ಇರ್ತಾನೆ ಮನುಷ್ಯ. ಇಂತಹ ಸ್ಥಿತಿಯಲ್ಲಿ ನೋಡಿ, ನಿಮ್ಮ ಸ್ವತಃ ಮನೆಯಲ್ಲೇ ಆಗಿರ್ಬೋದು, ನೀವು ಪ್ರೀತಿ ಪ್ರೇಮ ಮಾಡಿರ್ತೀರ, ವಿಶ್ವಾಸದಲ್ಲಿ ಹೋಗಿರ್ತೀರ, ಪತಿ ಪತ್ನಿಯರೇ ಇರ್ಬೋದು, ಮಕ್ಕಳಲ್ಲಿ ಇರ್ಬೋದು, ಅದು ಎಂಥದ್ದೇ ಸಂಬಂಧಗಳಿರಲಿ, ಬಾಂಧವ್ಯಗಳಿರಲಿ, ಎಲ್ಲರೂ ನನ್ನಂತೆ ಇರಬೇಕು, ನನ್ನ ಹಾಗೆ ಜೀವನ ಮಾಡಬೇಕು ಅಥವಾ ನನಗೆ ಗೌರವ ಕೊಡಬೇಕು, ನನ್ನ ಒಂದು ಸ್ಥಿತಿಗತಿಗಳನ್ನು ಅವರು ಅನುಸರಿಸಬೇಕು, ಅನುಕರಣೆ ಮಾಡಬೇಕು, ಹಾಗೆ ಬಹಳಷ್ಟು ನನಗೆ ಪ್ರೀತಿಯಿಂದ ನೋಡಿಕೊಳ್ಬೇಕು. ಸಹಜವಾದಂಥ ಮನಸ್ಥಿತಿ ಇದು, ತಪ್ಪು ಅನ್ನೋ ಹಾಗೂ ಇಲ್ಲ, ಸರಿ ಅನ್ನೋ ಹಾಗೂ ಇಲ್ಲ. ಇಲ್ಲಿ ಎಲ್ಲ ರೀತಿಯಲ್ಲಿ ನಾವು ನೋಡಬೇಕಂತಂದರೆ ಎಲ್ಲರೂ ನಿಮ್ಮ ವಶ ಆಗಬೇಕು, ನೀವು ಇಲ್ಲಿ ಮುಖ್ಯವಾದಂಥ ವ್ಯಕ್ತಿ ಆಗಿರಬೇಕು, ಹಾಗೆ ನಿಮ್ಮನ್ನು ಎಲ್ಲರೂ ಕೂಡ ಬಹಳಷ್ಟು ಪ್ರೀತಿಯಿಂದ ಕಾಣಬೇಕು. ಇದಿಷ್ಟೇ ವಿಷಯ ಇಲ್ಲಿ ಬರ್ತಾ ಇರತಕ್ಕಂಥದ್ದು. ಎಲ್ಲರೂ ನಿಮ್ಮ ಮಾತು ಕೇಳಬೇಕಂತಂದರೆ ಸುಖ ಸುಮ್ಮನೆ ಕೇಳೋದು, ನಿಮ್ಮಲ್ಲಿ ಏನೋ ಒಂದು ಇರಬೇಕಂಥದ್ದು ಇರಲಿ. ಪ್ರತಿಯೊಬ್ಬರೂ ಕೂಡ ನಿಮ್ಮ ಮಾತು ಕೇಳಿ ನಿಮ್ಮ ಒಂದು ವಿಷಯದಲ್ಲಿ ಅನುಕರಣೆ ಮಾಡಬೇಕಂತಂದರೆ ವಶತಂತ್ರದಂತಹ ಪ್ರಯೋಗಗಳು ನಡೀಬೇಕಾಗುತ್ತೆ. ನೀವು ಗೌರವಾದಿತ್ಯಗಳಾಗಿರ್ಬೋದು, ಅಧಿಕಾರಿ ವರ್ಗದಲ್ಲಾಗಿರ್ಬೋದು, ಕೆಲಸಗಳಲ್ಲಾಗಿರ್ಬೋದು, ಅಥವಾ ಮನೆತನದ ಒಂದು ಬಳಗದಲ್ಲಾಗಿರ್ಬೋದು, ಎಲ್ಲ ವ್ಯಕ್ತಿತ್ವದಲ್ಲೂ ಸಹ ಕೇಂದ್ರ ಬಿಂದುವಾಗಿ ನಿಮ್ಮ ವರ್ತನೆ ಅಲ್ಲಿ ಸಹಜ ಸ್ಥಿತಿಯಲ್ಲಿ ಕಾಣಬೇಕು. ಈ ವ್ಯಕ್ತಿ ಹೀಗೆ ಹಾಗೆ ಅವನಿಂದ ಒಳ್ಳೆ ಕೆಲಸ ಆಗುತ್ತೆ, ಹಾಗೆ ಅವನಿಗೆ ಗೌರವ ಕೊಡಬೇಕೆಂಬತಕ್ಕಂಥ ಮನೋಭಾವಕ್ಕೆ ಆಬಾಲ ರುದ್ರಿಂದ ಬರಬೇಕು. ಆ ಸ್ಥಿತಿಗತಿಗಳನ್ನು ಪೂರೈಸಲಿಕ್ಕೆ ಈ ವಶತಂತ್ರ ಬಹಳ ಉಪಯುಕ್ತಕರವಾಗಿದೆ. ಗರುಡ ವಶ ಎಂಬುದಾಗಿ ಹೇಳ್ತೀನಿ, ವಿಶೇಷವಾಗಿ ನೋಡಿ ಪಕ್ಷಿರಾಜ ಗರುಡ. ಈ ಒಂದು ವ್ಯವಸ್ಥೆ ಏನಿದೆ, ಖಂಡಿತವಾಗಿ ಆ ಪಕ್ಷಿರಾಜ ಕಣ್ಣು ತೀಕ್ಷ್ಣವಾಗಿರ್ತಕ್ಕಂಥದ್ದು, ಹಾಗೆ ಬಲ ಅದರ ಪಂಜ ಇರ್ಬೋದು ಮತ್ತೊಂದಿರ್ಬೋದು, ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪಕ್ಷಿ. ತನ್ನ ಗತ್ತು, ಗಾಂಭೀರ್ಯ, ತೇಜಸ್ಸು, ಲೌಲೌಕ್ಯ, ಚೈತನ್ಯ ಇವೆಲ್ಲದರಲ್ಲೂ ಕೂಡ ಆ ಗರುಡನ ಮುಂದೆ ಸಾಟಿ ಇಲ್ಲದಿರತಕ್ಕಂಥ ವೇಗ, ಕ್ಷಣ ಮಾತ್ರದಲ್ಲಿ ಸಂಚರಿಸ್ತಕ್ಕಂಥ ಒಂದು ಫಲ, ಅತಿ ಎತ್ತರದಲ್ಲಿ ಹಾರತಕ್ಕಂಥ ಒಂದು ನಿಶ್ಚಲ, ಮಳೆ ಬೀಳ್ತಾ ಇದ್ರೂ ಮೋಡದಿಂದ ಮೇಲ್ಗಡೆ ಹೋಗಿ ಹಾರತಕ್ಕಂಥ ಒಂದು ಸಕ್ಷಮವಾಗಿರ್ತಕ್ಕಂಥ ಗರುಡನ ಒಂದು ಧ್ವನಿ. ಈ ಒಂದು ಸ್ಥಿತಿಯಲ್ಲಿ ನೋಡೋದಾದರೆ ನಾವು ಅದರ ಒಂದು ವಿಶೇಷವಾದಂಥ ಪಕ್ಷಿರಾಜ ಎಂಬುದಾಗಿ ಹೇಳಲಿಕ್ಕೆ ಬಹಳ ಅದಕ್ಕೆ ಆದಂಥ ಘನತೆ ಇದೆ, ಅದಕ್ಕೆ ಆದಂಥ ಒಂದು ಗೌರವ ಇದೆ, ಅದರದೇ ಆದಂಥ ಒಂದು ಸಿದ್ಧಾಂತ ಇರೋದ್ರಿಂದನೇ ನಾವು ಗರುಡನನ್ನು ಪಕ್ಷಿರಾಜ ಎಂಬುದಾಗಿ ಹೇಳ್ತೇವೆ.
ಯಾವುದು ಕೋಗಿಲೆನೋ ಕಾಗೆನೋ ಕೋಳಿನೋ ಹೇಳಲಿಕ್ಕಾಗೋದಿಲ್ಲ, ಅಥವಾ ನವಿಲನ್ನೂ ಸಹ ಹೇಳಲಿಕ್ಕಾಗೋದಿಲ್ಲ. ಆ ಗರುಡನ ತೇಜಸ್ಸು, ಅದರ ವೇಗ, ಅದರ ಒಂದು ಸ್ಥಿತಿ, ಅದರ ಒಂದು ಗತ್ತು, ಅದಕ್ಕೆ ಆದಂಥ ಒಂದು ವಿಚಾರ ಇರ್ತದೆ. ನಿಮ್ಮಲ್ಲಿ ಅಂತಹ ಗತ್ತಿದೆ, ವ್ಯವಸ್ಥೆ ಇದೆ, ಕೆಲಸ ಇದೆ, ಕೃತಿ ಇದೆ, ಎಲ್ಲವೂ ಕೂಡ ಇದ್ದರೂ ಕೂಡ ನಗಣ್ಯ ಆಗ್ತಾ ಇದ್ದೀರ. ಆದರೆ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಗುರುತಿಸುವಿಕೆ ಇದೆಲ್ಲ ವಶ, ಅದು ಕಣ್ಮರೆಯಾಗಿದೆ ಅಷ್ಟೆ. ಅದು ಹೊರಗಡೆ ಬಂದರೆ ಎಲ್ಲರೂ ಕೂಡ ನಿಮ್ಮನ್ನು ಬಹಳಷ್ಟು ಗೌರವಾಧಾರಗಳು ಕಾಣ್ತಾರೆ. ಇಲ್ಲಿ ಸುಖಾಸುಮ್ಮನೆ ಗೌರವ ಕೊಡೋದಿಲ್ಲ, ಸುಖಾಸುಮ್ಮನೆ ಯಾರೂ ಸಹ ನಿಮ್ಮನ್ನು ಭಾಳಷ್ಟು ವೇಗವಾಗಿ ಪ್ರೀತಿ ಮಾಡೋದಿಲ್ಲ, ಯಾರೂ ಸಹ ನಿಮ್ಮ ಮಾತು ಕೇಳೋದಿಲ್ಲ. ನಿಮ್ಮಲ್ಲಿರ್ತಕ್ಕಂತಹ ಕಲಾ ಕೌಶಲ್ಯ ಪ್ರತಿಭೆ ಮತ್ತೊಂದು ಇತ್ಯಾದಿಗಳನ್ನೆಲ್ಲ ನೋಡಿ ತುಲನೆ ಮಾಡಿ ನಿಮ್ಮನ್ನು ತೆಗೆದುಕೊಳ್ಬೋದು. ಆ ಒಂದು ವ್ಯವಸ್ಥೆಯನ್ನು ನೋಡೋದಾದರೆ ತಾವು ಗರುಡನನ್ನು ಒಂದು ಮಂತ್ರ ಸ್ವರೂಪವಾಗಿ ಆರಾಧಿಸಬೇಕಾಗ್ತದೆ. ಈ ವಶತಂತ್ರದಲ್ಲಿ ಇದು ಬಹಳ ಸಿದ್ಧಾಂತ ಸ್ವರೂಪವಾಗಿ ನಿರ್ಣಯ ಆಗಿದೆ. ನೋಡಿ, ಗರುಡ ಶಿಕೆ ಮತ್ತು ಗರುಡಕಾಯಿ, ಗರುಡ ಶಿಕೆ ಮತ್ತು ಗರುಡಕಾಯಿ ನೆನಪಿಟ್ಕೊಳ್ಳಿ. ಎರಡೂ ನಿಮಗೆ ಗ್ರಂಥಿಗೆ ಅಂಗಡಿ ಸಿಗ್ತವೆ. ಸುಮ್ಮನೆ ಫೋನ್ ಮಾಡಿ ಎಲ್ಲಿ ಸಿಗುತ್ತೆ ಕಳಿಸ್ಕೊಡಿ ಅನ್ನೋದಲ್ಲ, ಗ್ರಂಥಿಗೆ ಅಂಗಡಿಯಲ್ಲಿ ಹುಡುಕಿ ಸಿಗುತ್ತೆ. ಪ್ರತಿದಿನ ಅದನ್ನು ಸಂಪೂರ್ಣವಾಗಿ ಒಂದಷ್ಟು ತೆಗೆದುಕೊಂಡು ದಹಿಸಿಬಿಡಿ. ಪ್ರತಿದಿನ ಅದನ್ನು ಹಣೆಗೆ ಹಚ್ಕೊಳ್ಳೋವಂಥದ್ದು, ಅದರ ಬೂದಿ ಅವಶೇಷ ಏನಿದೆ ಹಣೆಗೆ ಹಚ್ಕೊಳ್ಳೋವಂಥ ಒಂದು ವ್ಯವಸ್ಥೆ ಮಾಡಿ. ಹಾಗೆ ಹಚ್ಕೊಳ್ಳೋಂಥ ಒಂದು ವ್ಯವಸ್ಥೆಯಲ್ಲಿ ತಾವು ಈ ಮಂತ್ರವನ್ನು ಒಮ್ಮೆ ಹೇಳ್ಕೊಂಡು ಹಣೆಗೆ ಹಚ್ಕೊಳ್ಳಿ. ಮಂತ್ರ ಸ್ವರೂಪ ಹೀಗಿದೆ: ಓಂ ಶ್ರೀ ಕರುಣ್ಯಾಯ ಗರುಡಾಯ ವೇದ ರೂಪಾಯ ವಿನದ ಪುತ್ರಾಯ ವಿಷ್ಣು ಭಕ್ತಿ ಪ್ರಿಯಾಯ ಅಮೃತ ಕಳಶ ಹಸ್ತಾಯ ಸರ್ವವಕ್ರ ಸರ್ವದೋಷ ಸರ್ಪದೋಷ ವಿಷಸರ್ಪ ವಿನಾಶಾಯ ಸ್ವಾಹ. ನೋಡಿ, ನಿಮಗೆ ಸರ್ಪದೋಷದಂತಹ ಸಮಸ್ಯೆಗಳಿದ್ದರೂ ಸಹ ಪರಿಹಾರ ಆಗುತ್ತೆ. ಹಾಗೆ ಸರ್ಪದಿಂದ ಸಮಸ್ಯೆಗಳು ಜೀವನದಲ್ಲಿ ಏನಾದರೂ ಬರುವಂಥದ್ದಿದ್ದರೂ ಕೂಡ ಬರೋದಿಲ್ಲ, ಅಂಥ ಪ್ರಚಲಿತವಾಗಿರತಕ್ಕಂಥ ಮಂತ್ರ ಇದು. ಇನ್ನೊಮ್ಮೆ ಹೇಳ್ತೀನಿ ನೋಡಿ: ಓಂ ಶ್ರೀ ಕರುಣ್ಯಾಯ ಗರುಡಾಯ ವೇದ ರೂಪಾಯ ವಿನದ ಪುತ್ರಾಯ ವಿಷ್ಣು ಭಕ್ತಿ ಪ್ರಿಯಾಯ ಅಮೃತ ಕಳಶ ಹಸ್ತಾಯ ಬಾಹು ಪರಾಕ್ರಮಾಯ ಪಕ್ಷಿರಾಜಾಯ ಸರ್ವವಕ್ರ ಸರ್ವದೋಷ ಸರ್ಪದೋಷ ವಿಷಸರ್ಪ ವಿನಾಶಾಯ ಸ್ವಾಹ. ಇಷ್ಟು ಮಾಡಿ ಈ ಮಂತ್ರವನ್ನು ಹೇಳ್ಕೊಂಡು ಹಣೆಗೆ ಹಚ್ಕೊಳ್ಳಿ. ಖಂಡಿತ ಎಲ್ಲರೂ ನಿಮ್ಗೆ ಗೌರವ ಕೊಡ್ತಾರೆ, ಎಲ್ಲರೂ ಸಹ ನಿಮ್ಮ ಮಾತು ಕೇಳ್ತಾರೆ, ಎಲ್ಲರೂ ನಿಮ್ಮ ವಶ ಆಗ್ತಾರೆ. ಅದು ದಾಂಪತ್ಯ ಇರಲಿ, ಪ್ರೀತಿ ಪ್ರೇಮ ವಿಶ್ವಾಸ ಮತ್ತೊಂದು ಏನೇ ಇರಲಿ ನಿಮ್ಮ ತಲೆಯಲ್ಲಿ, ಹಾಗೆ ನಿಮಗೆ ಸಿಗುವಂಥ ಸ್ಥಾನಮಾನ ಬೆಲೆ ಇತ್ಯಾದಿಗಳೆಲ್ಲ ಸಿಕ್ಕುತ್ತೆ ಅಂತ ಹೇಳ್ತಾ ಇದ್ದೀನಿ. ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಒಂದು ಪ್ರಯತ್ನ ನಿಮ್ಮಿಂದ ಸಾಗಲಿ. ಇದು ಸಿದ್ಧಾಂತ ಸ್ವರೂಪವಾಗಿ ನಿರ್ಣಯ ಆಗಿರತಕ್ಕಂಥ ಒಂದು ತಂತ್ರ ಇದು. ಮಾಡಿ, ಒಳಿತಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಿಮ್ಮ ಏನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದಾಗಿದೆ ಈ ಕೆಳಗೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ. ಅಥವಾ ನೇರವಾಗಿ ಭೇಟಿ ಆಗಬೇಕಂದ್ರೆ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಇದೆ. ಬನ್ನಿ, ಮನೆ ಮತ್ತು ಕಚೇರಿ ಇದೆ, ನೇರವಾಗಿ ಭೇಟಿ ಆಗ್ಬೋದಾಗಿದೆ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ. ಟಿವಿ ಕನ್ನಡ.